ಮತ್ತೆ ಈ ವಿರೋಧ ಪಕ್ಷದಲ್ಲಿ ನಿಂತಿರೋದು ಮೇಡಮ್ ಗೊತ್ತು, ಮೇಡಮ್ ಕುಮಾರಿ ಶೋಭಾ ಕರಂದಾಜೆ ಅವರು ಐದೈದು ಕಾನ್ಸ್ಟಿಟ್ಯೂನ್ಸಿ ಚೇಂಜ್ ಮಾಡೋರೆ. ಅಯ್ಯಮ್ಮ ಒಂದ್ಸರಿ ಗೆದ್ದೋ ಸೋತ್ರೋ ತಿರ್ಗಾ ಆ ಕಾನ್ಸ್ಟಿಟ್ಯೂನ್ಸಿಗೆ ಅಯ್ಯಮ್ಮ ತಲೆ ಇಟ್ಟು ಸಹ ಮಲಗಲ್ಲ. ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬಿಟ್ಟು ಇವತ್ತು ಚಿಕ್ಕಮಗಳೂರು ಉಡುಪಿಯಿಂದ ಅಯ್ಯಮ್ಮನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋರು, ಟ್ರಾನ್ಸ್ಫರ್ ಅಲ್ಲ ಸಸ್ಪೆಂಡ್ ಮಾಡ್ಬಿಟ್ಟವ್ರು, ಅಲ್ಲಿಂದ ಸಸ್ಪೆಂಡ್ ಮಾಡಿಬಿಟ್ಟು ಅಯ್ಯಮ್ಮಗೆ ಇಲ್ಲಿ BJP ಪಕ್ಷ ಅಯ್ಯಮ್ಮನಿಗೆ ಇಲ್ಲಿ ರಿವೋಕ್ ಮಾಡಿಬಿಟ್ಟವ್ರು ತಗೊಂಬಂದು. ಸಸ್ಪೆನ್ಷನಲ್ಲೇ ರಿವೋಕು ಅದು ಎಲ್ಲಿ ಸಾಧ್ಯ ಇಲ್ಲ. ಒಂದಷ್ಟು ದಿನ ರಜಾ ಕೊಡಬೇಕಾಯ್ತು ಅಮ್ಮನ ರಿಜೆಕ್ಟ್ ಆದಮೇಲೆ, ಒಂದು 5 ವರ್ಷ 10 ವರ್ಷ ಅಯ್ಯಮ್ಮನ ಸೀಟ್ ಕೊಡಬಾರ್ದಾಗಿತ್ತು. ಆದರೆ ಈ BJP ಪಕ್ಷ ಏನು ಅವ್ರಿಗೆ ಕೆಲಸ ಯಾರು ಮಾಡೋರೆ ಅದ್ರ ಬಗ್ಗೆ ಅವ್ರ ಜ್ಞಾನ ಇಲ್ಲ. ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡ್ತಾವ್ರೆ ಅವ್ರ ಬಗ್ಗೆ ಎಲ್ಲ ಅವ್ರ ವಿರುದ್ಧನೇ ಕೆಲಸ ಮಾಡೋದವ್ರು. ಆದ್ದರಿಂದ ಅಲ್ಲಿಂದ ರಿಜೆಕ್ಟ್ ಆಗಿ ಕಳಿಸಿದಂಥ ಶೋಭಾ ಮೇಡಮ್ಗೆ ತಗೊಂಬಂದಿಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸ್ಬಿಟ್ಟವ್ರೆ. ನಮ್ದೇನು ಹೆಬ್ಬಾಳ ಕನ್ಸೆನ್ಸ್ ಏನು ಫುಟ್ಬಾಲ್ ಗ್ರೌಂಡಾ? ಯಾರು ಬೇಕೋ ಬಂದು ಗ್ರೌಂಡಲ್ಲಿ ಫುಟ್ಬಾಲ್ ಆಡ್ಕೊಂಡು ಹೋಗ್ತಾರಲ್ಲ, ಆ ಥರ ಮಾಡ್ಕೊಬಿಟ್ಟವ್ರು ನಮ್ಮನ್ನೆಲ್ಲ. ನೀವು ಫುಟ್ಬಾಲ್ ಆಗೋಕ್ಕೆ ಬಯಸ್ತೀರಾ? ಯಾವ ಕಾರಣಕ್ಕೂ ಆಗಬಾರ್ದು. ನೀವು ಯಾವ ಥರ ಇಲ್ಲಿ ನಿಂತಿದ್ದಂಥ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓಡಿಸಿದ್ರಲ್ಲ ಇವನು ಯಾರೋನು ಜಗದೀಶ, ಅದಕ್ಕಿಂತ ಜೋರಾಗಿ ಇಲ್ಲಿಂದ ಓಡಿಸ್ಬೇಕು ಇನ್ನೂ ಮತ್ತೆ ವಾಪಸ್ಸು ಗೋ ಬ್ಯಾಕ್ ಟು ಚಿಕ್ಕಮಗಳೂರು ಆ್ಯಂಡ್ ಉಡುಪಿ. ಯಾಕಂದರೆ ಅಯ್ಯಮ್ಮ ನಿಮ್ಮ ಮತ್ತೆ ನೀವು ಯಾರಿಗೂ ಸಿಕ್ಕಲ್ಲ ಅವಮ್ಮ. ನಾನೇನು ರಾಜಕಾರಣಕ್ಕೆ ನಾನು ಹೇಳ್ತಾ ಇಲ್ಲ, ನೀವು ಇವತ್ತೇನಾದರೂ ಅಯ್ಯಮ್ಮನ್ನ ನೀವೇನಾದರೂ ಅಪ್ಪಿತಪ್ಪಿ ಓಟ್ ಹಾಕಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀವು 2024 ಆದಮೇಲೆ 2029 ಅಯ್ಯಮ್ಮನ ಮುಖ ದರ್ಶನ. ತಿರುಪ್ತಿ ವೆಂಕಟರಮಣ ಸ್ವಾಮಿ ನಿಮ್ಗೆ ದರ್ಶನ ಕೊಡ್ತಾನೆ ಹೊರತು ಅಪ್ಪಿತಪ್ಪಿ ಅದು ಕಷ್ಟನೇ, ಈ ಅಮ್ಮನ ಶೋಭಮ್ಮನ ನಿಮ್ಗೆ ದರ್ಶನ ಕೊಡಲ್ಲ ಯಾರೋ ಹೇಳ್ತಾ ಇದ್ರು ಲೀಡ್ರುಗಳು, BJP ಲೀಡ್ರುಗಳು. ಅಯ್ಯಮ್ಮನ ಮನೆ ಹತ್ರಕ್ಕೆ ಹೋಗಿದ್ದಕ್ಕೆ ಯಾರೋ ನಮ್ಮ ಮನೆ ಹತ್ರ ಬರಬಾರ್ದು, ನಿಮ್ದು ಏನಿದ್ರು ಆಫೀಸ್ ಹತ್ರ ಬಂದು ನೋಡ್ಕೋಬೇಕು ನಡ್ರಿ ಆತ್ಲಾಗೆ ಅಂತ ಹೇಳಿದಂತ ಅಯ್ಯಮ್ಮ. ಹಲವಾರು ಜನ ನೀವು ನಮ್ಮ ಮನೆಗೆ ಬಂದಿದ್ದೀರಿ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ಯಾವತ್ತನ ಬಂದವ್ರು ನಾನು ವಾಪಸ್ ಏನ ಹೋಗ್ರಿ ಅಂತ ಹೇಳಿದ್ದೀನಾ? ಆದ್ರಿಂದ ನಂತರನೇ ನಿಮಗೆ ಕೂರಿಸಿ ನಿಮ್ಮ ಕೆಲಸ ಏನು ಮಾಡಿಕೊಡುವಂತಹ ಒಂದು ಕಮಿಟ್ಮೆಂಟ್ ಇರುವಂಥ ವ್ಯಕ್ತಿ ರಾಜೀವ್ ಗೌಡರು. ನನ್ನ ಜೊತೆ ಅವರೂ ಸೇರ್ಕೊಬಿಟ್ರೆ ಜೋಡಿ ಎತ್ತು ಅಂತ ಹೇಳಿದ್ರಲ್ಲ, ಜೋಡಿ ಎತ್ತು ಹೆಣ್ಮಕ್ಳಿಗೆ ಜೋಡಿ ಅಕ್ಕಿ ಅಂತ ಹೇಳೋದ? ಜೋಡಿ ಎತ್ತುಗಳು ನಾವು ಥರ ನಿಮ್ಮ ಕೆಲಸ ಮಾಡ್ತೀವಿ, ನಿಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಮತ್ತು ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಾವು 5 ಯೋಜನೆಗಳ ಮಹತ್ವಪೂರ್ಣ ಯೋಜನೆಗಳನ್ನ 65,000 ಕೋಟಿ ರೂಪಾಯಿಗಳು 1 ವರ್ಷಕ್ಕೆ ಖರ್ಚು ಮಾಡುವಂಥದ್ದು ನಾವು ನಿಮಗೆಲ್ಲ ಪ್ರಾಮಿಸ್ ಮಾಡಿದ್ವಿ. ಏನು ನಾವು ಗೆದ್ದರೆ ಮನೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಕೊಟ್ಟಿದ್ದೀವೋ ಇಲ್ಲ 2,000 ರೂಪಾಯಿ ಹೇಳ್ಬೇಕು ಜೋರಾಗಿ ಹೆಣ್ಮಕ್ಳು. 2,000 ರೂಪಾಯಿ ಬತ್ತಾಯ್ತೆ ಎಲ್ಲ ಹೆಣ್ಮಕ್ಳಿಗೆ, ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕೋ ಫ್ರೀ ಓಡಾಡ್ಕೋಬೋದು ಅಂತ ಹೇಳ್ಬಿಟ್ಟು ಬಸ್ ಪಾಸ್ ಕೊಟ್ಟಿವಿ ಅಂತ ಹೇಳಿದ್ವಿ. ಕೊಟ್ಟಿದ್ದೀವ ಇಲ್ಲೋ? ಎಲ್ಲ ಹೆಣ್ಮಕ್ಳು ಬಸ್ ಪಾಸ್ ಫ್ರೀಯಾಗಿ ಓಡಾಡ್ತಾ ಇದ್ದೀರಾ? ಕ್ಯಾಜೆ ಬಲ್ ಜೇ ಬಲಮ್ಮ ಮೇರೆ ಅಮ್ಮ ಬಲೋ ಫ್ರೀ ಜತನ ಬಸ್ ಮೇ ಎಲ್ಲ ನಮ್ಮ ಅಕ್ಕತಂಗಿರು ಎಲ್ಲ ಕ್ಯಮ್ಮ ಎಲ್ಲ ನನ್ನ ಸಹೋದರರು ಎಲ್ಲ ನೀವು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ. ಮತ್ತು 5 ಕೆಜಿ ಅಕ್ಕಿ ಫ್ರೀ, 5 ಕೆಜಿ ದುಡ್ಡು. ಆ ದುಡ್ಡನ್ನು ಅಕ್ಕಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು BJP ಅವರು ಕೊಡ್ತೀವಿ ಅಂದ್ಬಿಟ್ಟು ನಮ್ಗೆ ಮೋಸ ಮಾಡಾಕ್ಬಿಟ್ರು. ಒಂದ್ಯಾರು ಆಫೀಸರ್ ಬಂದು ಸೈನ್ ಮಾಡಿಬಿಟ್ಟು ನೆಕ್ಸ್ಟು ನಮ್ಗೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ, ಸಿದ್ದರಾಮಯ್ಯನಿಗೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ, ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ಅಕ್ಕಿನೇ ಕೊಡದೆ ಹೋದರು. ಆಯಿತು ನೀವು ಅಕ್ಕಿ ಕೊಡ್ತೀರ ಹೋದ್ರೆ ಹೋಗ್ಲಿ ಅತ್ಲಾಗೆ ಅಂತೇಳಿ 15 ಬಜೆಟ್ಗಳನ್ನ ಮಂಡಿಸಿರುವಂಥ ಮುಖ್ಯಮಂತ್ರಿ. ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಳಿ ಕೆಳಗಡೆ ನುಗ್ತೀವಿ ಅಂತ ಹೇಳಿ ನೀವು ಅಕ್ಕಿ ಕೊಡೋದೇ ಬೇಡ್ರಿ ಹೋಗ್ರಿ ಅತ್ಲಾಗೆ ಅಂತ ಹೇಳ್ಬಿಟ್ಟು 5 ಕೆಜಿ ಅಕ್ಕಿ ಕೊಟ್ಬಿಟ್ರು. ಹೆಂಗನ ಮಾಡ್ಕೊಬರಿ ಅತ್ಲಾಗೆ 5 ಕೆಜಿ ಅಂತ, ಅಕ್ಕಿ ಆದರೂ ತಗೊಳ್ರಿ, ಸಾಂಬಾರು ಆದರೂ ತಗೊಳ್ರಿ, ನಿಮ್ಮ ಬೇಳೆ ಆದರೂ ತಗೊಳ್ರಿ, ಏನಾದರೂ ತಗೊಳ್ರಿ ಅಂತೇಳಿ ಅವ್ರ ಅಕೌಂಟಿಗೆ ಕಳಿಸ್ಬಿಟ್ರು. ಮತ್ತು 200 ಯೂನಿಟ್ವರೆಗಿನ ಕರೆಂಟ್ ಫ್ರೀ. ಎಷ್ಟು ಜನ ಇಲ್ಲಿ ಕರೆಂಟ್ ಬಿಲ್ ಕಟ್ತೀರ ಹೇಳ್ರಪ್ಪ? ಏ ಜೊತೆ ಯಾರು ಏನ ಕಟ್ತಾ ಇದ್ದೀರಾ? ಕ್ಯಾಮ ಕರೆಂಟ್ ಬಿಲ್ ಬರ್ತಾಯೆ ನಯಾತ ಬರ್ತಾಯ್ತೆ ನಮ್ಮ ಕರೆಂಟ್ ಬಿಲ್ಲು? ಇದೆಲ್ಲ ಕೊಟ್ಟಿದ್ದು ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ. ಡಿಗ್ರಿ ಓದಿರೋರು 3,000, ಡಿಪ್ಲೊಮಾ ಓದಿರೋರ್ಗೆ 1,000. ಕೊಟ್ಟಿದ್ದು ಯಾರು?
ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಈ ಐದು ಮಹತ್ವಪೂರ್ಣ ಯೋಜನೆಗಳನ್ನ ಕೊಡಬೇಕು ಅಂದರೆ ಸರ್ಕಾರಕ್ಕೆ ವರ್ಷಕ್ಕೆ 65,000 ಕೋಟಿ ರೂಪಾಯಿಗಳು ಖರ್ಚಾಗ್ತದೆ. ಈ ದುಡ್ಡನ್ನೆಲ್ಲ ಹೊಂದಿಸಿ ಮತ್ತೆ ಕೇಳ್ತಾ ಇದ್ರು ಬಿ ಜೆ ಪಿ ಅವರು, ಎಲ್ಲಿಂದ ಬಂತಪ್ಪ ದುಡ್ಡು, ಎಲ್ಲಿಂದ ಬರ್ತೈತೆ ದುಡ್ಡು, ನಿಮಗೆ ಕೊಡೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ, ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಎಲ್ಲಿಂದ ಬಂತು ಅಂತ ಹೇಳಲ್ಲ ದುಡ್ಡು. 40% ಬಿ ಜೆ ಪಿ ಅವ್ರು ಕಮಿಷನ್ ಹೊಡಿತಾ ಇದ್ರಲ್ಲ, ಅವ್ರು ಬಿ ಜೆ ಪಿ ಸರ್ಕಾರ ಇದ್ದವಾಗ ಆ ಕಮಿಷನ್ ದುಡ್ಡು ಕಟ್ಟು. ಆ 40% ಕಮಿಷನ್ನು ಯಾವುದು ಬಿ ಜೆ ಪಿಯವರು ಎಮ್ ಎಲ್ ಎಗಳು ಮಂತ್ರಿಗಳು ಅವ್ರ ಜೋಬ್ಗಳಿಗೆ ಹೋಗ್ತಾ ಇತ್ತು ಅದೇ ದುಡ್ಡನ್ನೇ ಈಗ ನಿಮ್ಗೆ ಹಂಚ್ತಾ ಇರೋದು. ನಿಮ್ಮ ದುಡ್ಡು ನಿಮಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನೀವು ಕೊಟ್ಟಂತಹ ದುಡ್ಡು, ನೀವು ಟ್ಯಾಕ್ಸ್ ಕಟ್ಟಂತಹ ದುಡ್ಡು, ನೀವು ಬೆವರು ಸುರಿಸಿ ಸಂಪಾದನೆ ಮಾಡಿದಂಥ ದುಡ್ಡು ಯಾವ ಬಿ ಜೆ ಪಿ ರಾಜಕಾರಣಿಗಳಿಗೆ ಹೋಗ್ತಾ ಇತ್ತು ಅದೇ ದುಡ್ಡನ್ನು ನಾವು ಈ ಯೋಜನೆಗಳು ಖರ್ಚು ಮಾಡ್ತಾ ಇರೋದು. 65,000 ಕೋಟಿ ಅದೇ ಇವಾಗ ಬಿ ಜೆ ಪಿ ಅವ್ರಿಗೆ ಅರ್ಥ ಆಗೈತೆ, ಕರೆಕ್ಟ್ ಅಲ್ಲ, ನಾವು ದುಡ್ಡು ಹೊಡಿಯಿಲ್ಲ ಅಂದರೆ ಕೊಡ್ಬೋದಾಗಿತ್ತು ಅಂತ. ಬಟ್ ಬರಲ್ಲ, ಮನ್ಸು ಬರಬೇಕಲ್ಲ, ಅವರೇ ಹೊಡ್ಕೋಬೇಕಲ್ಲ ದುಡ್ಡು. ಆದ್ದರಿಂದ ಈ ಮಹತ್ವಾಕಾಂಕ್ಷೆ ಯೋಜನೆಗಳ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ 300 ಕೋಟಿ ರೂಪಾಯಿ ಕೊಟ್ಟವ್ರು ನನ್ನ ಕನ್ಸೆನ್ಸಿಗೆ 300 ಕೋಟಿ 9 ತಿಂಗಳಿಗೆ 300 ಕೋಟಿ ಹೆಬ್ಬಾಳ ಕಾನ್ಸೆನ್ಸಿಗೆ ರಸ್ತೆಗೆ ಬೋರ್ವೆಲ್ಗಳಿಗೆ ಚರಂಡಿಗಳಿಗೆಲ್ಲ ಕೋಡ್ ಆಫ್ ಕಂಡಕ್ಟ್ ಅಂತ ಸ್ಟಾಪ್ ಆಗೈತೆ. ಒಂದಷ್ಟು ನಡೀತಾವೆ ಕೆಲಸಗಳು, 40 ಜಾಗದಲ್ಲಿ ನಡೀತಾವೆ. ಕೋಡ್ ಆಫ್ ಕಂಡಕ್ಟ್ ಆಗಿದ ತಕ್ಷಣ 3-4 ತಿಂಗಳಿಗೆ ಎಲ್ಲ ಕೆಲಸ ಆಗೋಗ್ತದೆ. 300 ಕೋಟಿ 9 ತಿಂಗಳಿಗೆ ಅಂದರೆ ಲೆಕ್ಕ ಹಾಕೋಬೇಕು ನೀವು 5 ವರ್ಷಕ್ಕೆ ಎಷ್ಟು ಬರ್ತದೆ ಅಂತ. ಕಮ್ಮಿ ಅಂದರೆ 2,000 ಕೋಟಿ ಬರ್ತೈತೆ ಹೆಬ್ಬಾಳಕ್ಕೆ. 2,000 ಕೋಟಿ ಎಲ್ಲ ಡೆವಲಪ್ಮೆಂಟ್ಗೆ, ನೋ ಕಮಿಷನ್, ನೋ 40%, ನೋ 40%, ನೋ ಕಮಿಷನ್. ಇದನ್ನೆಲ್ಲ ನೀವು ಗಮನ ಇಟ್ಟು ತಗೋಬೇಕು ಮುಂದಿನ ದಿವಸಗಳಲ್ಲಿ. ಈಗೇನು ಹೆಬ್ಬಾಳ ಕ್ಷೇತ್ರ ಚೆನ್ನಾಗೈತಿ, ಇವಾಗ ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ. ಹೆಬ್ಬಾಳ ಕ್ಷೇತ್ರದಲ್ಲಿ ಹಾಸ್ಪಿಟಲ್ಸ್ ಇದ್ದಾವೆ, ಸ್ಕೂಲ್ಸ್ ಇದ್ದಾವೆ, ಅಂಬೇಡ್ಕರ್ ಭವನಗಳಿದ್ದಾವೆ, ಅಂಗನವಾಡೀಸ್ ಇದ್ದಾವೆ, ಗೌರ್ಮೆಂಟ್ ಕಾಲೇಜ್ ಇದೆ. ಈಗ ನಾನು ಡಿಪ್ಲೊಮಾ ಕಾಲೇಜ್ ಒಂದು ಕಟ್ಟಿಸ್ತಾ ಇದ್ದೀನಿ. ಸರ್ಕಾರ ಏನು ದುಡ್ಡು ಕೊಟ್ಟಿಲ್ಲ, ನನ್ನ ದುಡ್ಡು ಹಾಕಿದ್ದೀನಿ ಅದಕ್ಕೆ. 3,500 ರೂಪಾಯಿ ನಾನು ದುಡ್ಡು ಕೊಡ್ತಾ ಇರೋದು ಅದಕ್ಕೆ. ಈ ಥರ ಯೋಜನೆಗಳು ಇನ್ನೂ ಒಳ್ಳೆಯದಾಗಬೇಕು ಅಂದರೆ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು, ರಾಜೀವ್ಗೌಡರ ಮೇಲೆ ಇರಬೇಕು. ನೀವೇನಾದರೂ ಅಪ್ಪಿತಪ್ಪಿ ನೀವೇನಾದರೂ ಬೇರೆದು ಯೋಚನೆ ಮಾಡಿದರೆ ದಯವಿಟ್ಟು ನಿಮ್ಮ ತಲೆಯಿಂದ ಅದನ್ನು ತೆಗೆದಾಕ್ಬಿಡಿ. ಜಾತಿ ಜನಾಂಗಗಳ ಮಧ್ಯದಲ್ಲಿ ರಾಜಕಾರಣ ಮಾಡುವಂಥ ಯಾವುದೇ ಪಕ್ಷ ಆಗಲಿ ಅವ್ರನ್ನ ಹತ್ರಕ್ಕೂ ನೀವು ಸೇರಿಸ್ಬಾರ್ದು. ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆ ನಾವೆಲ್ಲ ಒಂದೇ. ರಾಜೀವ್ಗೌಡರು ಹೇಳ್ತಾ ಇದ್ರು, ರಾಜೀವ ಯಾರು, ನಮ್ಮವ ಅಂತ, ನಮ್ಮವ ಅಂತ. ಇವ ನಾರವ, ಇವ ನಾರವ, ಇವ ನಾರವ ಎಂದೆನಿಸಿದ್ದೀನಯ್ಯ. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂದೆನಿಸಯ್ಯ. ನಮ್ಮ ಮನೆ ಮಗನು ಎಂದೆನಿಸಯ್ಯ ಅಂತೇಳಿ ರಾಜೀವ್ಗೌಡರು ನೀವು ತಿಳ್ಕೊಬೇಕು. ಅದನ್ನು ನೀವು ತಿಳ್ಕೊಬೇಕು. ನಾನು ಏನೇನು ಕಲ್ತ್ಕೊಬಿಟ್ಟಿದ್ದೀನಿ ಸಿದ್ದರಾಮಯ್ಯನಿಂದ, ಸಂಸ್ಕೃತ ಎಲ್ಲ. ಇನ್ನು ನೆಕ್ಸ್ಟ್ ಭಾಷಣದಲ್ಲಿ ಇನ್ನೊಂದು ಹೇಳ್ತೀನಿ, ಅದನ್ನೇ ರಿಪೀಟ್ ಮಾಡ್ತಾ ಇರಬಾರ್ದು. ಆದ್ದರಿಂದ ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ. ನೀವು ಕೊಟ್ಟಂಥ ಆಶೀರ್ವಾದ ನನಗೇನು ಕೊಟ್ಟಿದ್ರಿ, ಆ ಆಶೀರ್ವಾದ ಮೀರಿ ಇನ್ನೂ ಜಾಸ್ತಿ ಆಶೀರ್ವಾದ ನಮ್ಮ ರಾಜೀವ್ಗೌಡರ ಮೇಲೆ ಇರಲಿ, ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ. ನಿಮ್ಮ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಅಂತ ಹೇಳಿ ನಿಮಗೆಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ.